ಓಂ ಶಾಂತಿ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೆ ವಿಜಯದಶಮಿಯ ಶುಭಾಶಯಗಳು ಶುಭಾಶಯಗಳು ಇಂದಿನ ಮುರುಳಿಯ ದಿನಾಂಕ 26/10/2020 ಪ್ರಾತಃ ಮುರುಳಿ ಬಾಪ್ದಾದ ಮಧುವನ ತಂದೆ ತಿಳಿಸ್ತಾರೆ ಮಧುರ ಮಕ್ಕಳೇ ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು ಮೊದಲು ಸ್ವಯಂ ನಿರ್ವಿಕಾರಿಗಳಾಗಬೇಕು ನಂತರ ಅನ್ಯರಿಗೆ ಹೇಳಬೇಕಾಗಿದೆ ಪ್ರಶ್ನೆ ತಾವು ಮಹಾವೀರ ಮಕ್ಕಳು ಯಾವ ಮಾತಿನಲ್ಲಿ ಗಮನ ಕೊಡಬಾರದು ಅಥವಾ ಚಿಂತಿಸಬಾರದು ಕೇವಲ ಯಾವ ಪರಿಶೀಲನೆ ಮಾಡಿಕೊಳ್ಳುತ್ತಾ ಸ್ವಯಂನ್ನು ಸಂಭಾಲನೆ ಮಾಡಿಕೊಳ್ಳಬೇಕು ಉತ್ತರ ಒಂದು ವೇಳೆ ಯಾರಾದರೂ ಪವಿತ್ರರಾಗುವುದರಲ್ಲಿ ವಿಘ್ನ ಹಾಕುತ್ತಾರೆಂದಾಗ ತಾವು ಅದರ ಕಡೆ ಗಮನ ಕೊಡಬಾರದು ಕೇವಲ ಇದನ್ನ ಪರೀಕ್ಷಿಸಿಕೊಳ್ಳಬೇಕಾಗಿದೆ ನಾನು ಮಹಾವೀರ ಆಗಿದ್ದೇನೆಯ ನನಗೆ ನಾನು ಮೋಸ ಮಾಡಿಕೊಳ್ಳುತ್ತಿಲ್ಲ ತಾನೆ ದೇಹದಿನ ವೈರಾಗ್ಯ ಇದೆಯ ನಾನು ನನ್ನ ಸಮಾನ ಅನ್ಯರನ್ನು ತಯಾರು ಮಾಡಿಕೊಳ್ಳುತ್ತಾ ಇದೇನಾ ನನ್ನಲ್ಲಿ ಕ್ರೋಧ ಇಲ್ಲವಾ ಅನ್ಯರಿಗೆ ಏನನ್ನ ಹೇಳುತ್ತೇನೆ ಅದನ್ನ ನಾನು ಮಾಡುತ್ತಾ ಇದೇನಾ ಇದಿಷ್ಟನ್ನು ಸಹ ಪರೀಕ್ಷಿಸಿಕೊಳ್ಳಬೇಕಾಗಿದೆ ಅಂತಾರೆ ಬಾಬಾ ಗೀತೆ ನಿಮ್ಮನ್ನು ಪಡೆದು ನಾನು ಜಗತ್ತನ್ನು ಪಡೆದೆ ಬಾಬಾ ಓಂ ಶಾಂತಿ ಇದರಲ್ಲಿ ಹೇಳುವ ಮಾತಿಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ನಾವೇ ಪುನಃ ದೇವತೆಗಳಾಗುತ್ತಿದ್ದೇವೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಿದ್ದೀರಾ ತಂದೆ ಹೇಳ್ತಾರೆ ಮಕ್ಕಳೇ ಕಾಮ ವಿಕಾರವನ್ನ ಗೆಲ್ಲಿರಿ ಅಂದ್ರೆ ಅರ್ಥ ಪವಿತ್ರರಾಗಿರಿ ತಾವು ಮಕ್ಕಳು ಗೀತೆಯನ್ನ ಕೇಳಿದಿರಾ ಈಗ ಪುನಃ ತಮಗೆ ಸ್ಮೃತಿ ಬಂದಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನ ಪಡೆಯುತ್ತೇವೆ ಇದನ್ನು ಯಾರು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ಕಿತ್ತುಕೊಳ್ಳುವಂತ ಅಂದರೆ ಕಸಿದುಕೊಳ್ಳುವಂತವರು ಯಾರು ಇರುವುದಿಲ್ಲ ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗುತ್ತದೆ ನಂತರ ರಾವಣ ರಾಜ್ಯದಲ್ಲಿ ಬೇರೆಯವರದಾಗುತ್ತೆ ತಾವೀಗ ತಿಳ್ಕೊಂಡಿದ್ದೀರಾ ಈ ರೀತಿ ತಿಳಿಸಿಕೊಡಬೇಕು ನಾವು ಭಾರತವನ್ನ ತಂದೆಯ ಶ್ರೀಮತದಂತೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಎಂದು ಎಲ್ಲರೂ ಹೇಳುತ್ತಾರೆ ಅವರಿಗೆ ತಂದೆ ಎಂದು ಕರೆಯಲಾಗುತ್ತದೆ ಅಂದಾಗ ಇದನ್ನು ತಿಳಿಸಬೇಕು ಮತ್ತು ಬರೆಯಬೇಕು ಯಾವ ಭಾರತ ಸಂಪೂರ್ಣ ನಿರ್ವಿಕಾರಿ ಸ್ವರ್ಗವಾಗಿತ್ತು ಅದು ಈಗ ವಿಕಾರಿ ನರಕವಾಗಿದೆ ಪುನಃ ನಾವು ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೇವೆ ತಂದೆ ಏನನ್ನ ತಿಳಿಸ್ತಾರೆ ಅದನ್ನ ನೋಟ್ ಮಾಡಿಕೊಂಡು ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕು ಬರೆಯುವುದರಲ್ಲಿ ಸಹಯೋಗ ಕೊಡಬೇಕು ಈ ರೀತಿ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ ಅದರಿಂದ ಮನುಷ್ಯರಿಗೆ ಭಾರತ ಅವಶ್ಯವಾಗಿ ಸ್ವರ್ಗವಾಗಿತ್ತು ಅನ್ನುವಂತಹದ್ದು ಅರ್ಥವಾಗಬೇಕು ರಾವಣ ರಾಜ್ಯವೇ ಇರಲಿಲ್ಲ ತಾವು ಮಕ್ಕಳಿಗೆ ಬುದ್ಧಿಯಲ್ಲಿ ಇದೆ ನಾವು ಭಾರತವಾಸಿಗಳನ್ನು ತಂದೆ ನಿರ್ವಿಕಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಮೊದಲು ತಮ್ಮನ್ನು ತಾವು ನೋಡಿಕೊಳ್ಳಿ ನಾನು ನಿರ್ವಿಕಾರಿ ಆಗಿದ್ದೇನೆಯ ಈಶ್ವರನಿಗೆ ಮೋಸ ಮಾಡುತ್ತಾ ಇಲ್ವಾ ಈಶ್ವರ ನಮ್ಮನ್ನು ನೋಡ್ತಾರಾ ಅಂತ ಅನ್ಕೊಳ್ಬೇಡಿ ನಿಮ್ಮ ಬಾಯಿಂದ ಈ ಶಬ್ದನೂ ಕೂಡ ಬರಬಾರ್ದು ನಿಮಗೆ ಗೊತ್ತಿದೆ ಪವಿತ್ರರನ್ನಾಗಿ ಮಾಡುವಂತಹವರು ಪತಿತ ಪಾವನ ತಂದೆಯಾಗಿದ್ದಾರೆ ಭಾರತ ನಿರ್ವಿಕಾರಿಯಾಗಿದ್ದಾಗ ಸ್ವರ್ಗವಾಗಿತ್ತು ಇವರು ಸಂಪೂರ್ಣ ನಿರ್ವಿಕಾರಿಗಳಲ್ವ ದೇವತೆಗಳು ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಸಹ ನಿರ್ವಿಕಾರಿಗಳಾಗಿರುತ್ತಾರೆ ಆದ್ದರಿಂದ ಪೂರ್ತಿ ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತೆ ಅಲ್ವಾ ಈಗ ನರಕವಾಗಿದೆ ಈ 84 ಜನ್ಮಗಳ ಏಣಿಯ ಚಿತ್ರ ಬಹಳ ಚೆನ್ನಾಗಿದೆ ಒಳ್ಳೆಯವರಿಗೆ ಇದನ್ನ ಕೊಡುಗೆಯಾಗಿ ಉಡುಗೊರೆಯಾಗಿ ಕೊಡಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ದೊಡ್ಡ ಉಡುಗೊರೆ ಸಿಗುತ್ತೆ ಅಲ್ವಾ ಅಂದಾಗ ನೀವು ಸಹ ಯಾರಾದರೂ ಬಂದರೆ ಅವರಿಗೆ ಹೇಳಿ ಇಂತಹ ಉಡುಗೊರೆಯನ್ನು ಕೊಡಬಹುದು ಯಾವಾಗಲೂ ಗಿಫ್ಟ್ ಕೊಡಲಿಕ್ಕೆ ಏನಾದರೂ ಒಂದು ವಸ್ತುವನ್ನು
ತಯಾರಿಟ್ಕೊಂಡಿರ್ತಾರೆ, ಹಾಗೆಯೇ ನಿಮ್ಮ ಬಳಿಯೂ ಸಹ ಜ್ಞಾನದ ಉಡುಗೊರೆ ತಯಾರಿರಬೇಕು. ಏಣಿಯ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನವಿದೆ. ನಾವು ಹೇಗೆ 84 ಜನ್ಮಗಳನ್ನು ಪಡೆದುಕೊಂಡಿದ್ದೇವೆ ಎಂಬುದು ನೆನಪಿರಬೇಕು. ಇದು ತಿಳುವಳಿಕೆಯ ಮಾತಾಗಿದೆ. ಯಾರು ಮೊಟ್ಟ ಮೊದಲು ಬರ್ತಾರೆ ಅವರೇ 84 ಜನ್ಮಗಳನ್ನು ಪಡೆಕೊಳ್ಳುತ್ತಾರೆ. ತಂದೆ 84 ಜನ್ಮಗಳನ್ನು ತಿಳಿಸಿ ನಂತರ ಹೇಳುತ್ತಾರೆ, ಈ ಬ್ರಹ್ಮ ಬಾಬಾರವರ ಬಹಳ ಜನ್ಮಗಳ ಅಂತಿಮದಲ್ಲಿ ಸಾಧಾರಣ ತನುವಿನಲ್ಲಿ ನಾನು ಪ್ರವೇಶ ಮಾಡುತ್ತೇನೆ, ನಂತರ ಇವರಿಗೆ ಬ್ರಹ್ಮ ಎಂದು ಹೆಸರಿಡುತ್ತೇನೆ, ನಂತರ ಇವರ ಮೂಲಕ ಬ್ರಾಹ್ಮಣರನ್ನು ರಚಿಸುತ್ತೇನೆ. ಇಲ್ಲವೆಂದರೆ ಬ್ರಾಹ್ಮಣರನ್ನು ಎಲ್ಲಿಂದ ತರುವುದು? ಬ್ರಹ್ಮರವರ ತಂದೆಯ ಹೆಸರನ್ನು ಏನಾದರೂ ಕೇಳಿದ್ದೀರಾ? ಅವಶ್ಯವಾಗಿ ಭಗವಂತ ಎಂದು ಹೇಳುತ್ತಾರೆ. ಬ್ರಹ್ಮ ಮತ್ತು ವಿಷ್ಣುವನ್ನು ಸೂಕ್ಷ್ಮವತನದಲ್ಲಿ ತೋರಿಸುತ್ತಾರೆ. ತಂದೆ ತಿಳಿಸ್ತಾರೆ, ನಾನು ಇವರ 84 ಜನ್ಮಗಳ ಅಂತಿಮದಲ್ಲಿ ಪ್ರವೇಶ ಮಾಡುತ್ತೇನೆ. ದತ್ತು ಮಾಡಿಕೊಂಡ್ರೆ ಹೆಸರನ್ನು ಬದಲಾಯಿಸ್ತಾರೆ ಅಲ್ವಾ? ಸನ್ಯಾಸಿಗಳು ಸನ್ಯಾಸ ಮಾಡಿದಾಗ ಕೂಡಲೇ ಎಲ್ಲವನ್ನ ಮರೆತು ಹೋಗೋದಿಲ್ಲ, ಅವಶ್ಯವಾಗಿ ನೆನಪಿರತ್ತೆ. ನಿಮಗೂ ಸಹ ನೆನಪಿರತ್ತೆ, ಆದರೆ ನಿಮಗೆ ಪ್ರಪಂಚದ ಪ್ರತಿ ವೈರಾಗ್ಯವಿದೆ. ಏಕೆಂದರೆ ನಿಮಗೆ ಗೊತ್ತಿದೆ ಇದೆಲ್ಲವೂ ಸ್ಮಶಾನವಾಗಲಿದೆ. ಆದ್ದರಿಂದ ನಾವು ಅದನ್ನು ಯಾಕೆ ನೆನಪು ಮಾಡಬೇಕು? ಜ್ಞಾನದಿಂದ ಎಲ್ಲವನ್ನ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಅವರು ಸಹ ಜ್ಞಾನದಿಂದಲೇ ಗೃಹಸ್ಥವನ್ನು ತ್ಯಜಿಸುತ್ತಾರೆ. ನೀವು ಗೃಹಸ್ಥವನ್ನು ಹೇಗೆ ಬಿಟ್ಟಿರಿ ಎಂದು ಅವರನ್ನು ಕೇಳಿದರೆ ಹೇಳುವುದಿಲ್ಲ. ಮತ್ತೆ ಅವರಿಗೆ ಯುಕ್ತಿಯಿಂದ ಹೇಳಬೇಕು. ತಮಗೆ ಹೇಗೆ ವೈರಾಗ್ಯ ಬಂದಿತ್ತು ಎಂಬುದನ್ನು ನಮಗೂ ತಿಳಿಸಿದರೆ ನಾವು ಸಹ ಅದೇ ರೀತಿ ಮಾಡುತ್ತೇವೆ. ನೀವು ಪವಿತ್ರರಾಗಿರಿ ಎಂದು ಒತ್ತುಕೊಟ್ಟು ಹೇಳುತ್ತೀರಾ, ಬಾಕಿ ನಿಮಗೆ ಎಲ್ಲವೂ ನೆನಪಿದೆ. ಬಾಲ್ಯದಿಂದ ಹಿಡಿದು ಎಲ್ಲವನ್ನ ಹೇಳಬಲ್ಲಿರ? ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ಹೇಗೆ ಇವರೆಲ್ಲ ಡ್ರಾಮಾದ ಪಾತ್ರಧಾರಿಗಳಾಗಿದ್ದಾರೆ, ಪಾತ್ರವನ್ನು ಅಭಿನಯಿಸಲು ಬಂದಿದ್ದಾರೆ. ಈಗ ಎಲ್ಲರ ಕಲಿಯುಗಿ ಕರ್ಮ ಬಂಧನ ಕಳೆಯಲಿದೆ, ನಂತರ ಶಾಂತಿಧಾಮಕ್ಕೆ ಹೋಗುತ್ತೀರಾ. ಅಲ್ಲಿಂದ ಮತ್ತೆ ಎಲ್ಲರದು ಹೊಸ ಸಂಬಂಧ ಪ್ರಾರಂಭವಾಗುತ್ತದೆ. ತಿಳಿಸಿಕೊಡಲು ಹೊಸ ಹೊಸ ವಿಚಾರಗಳನ್ನು ತಂದೆ ತಿಳಿಸುತ್ತಾರೆ. ಇದೇ ಭಾರತವಾಸಿಗಳು ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾಗ ನಿರ್ವಿಕಾರಿಗಳಾಗಿದ್ದರು, ಮತ್ತೆ 84 ಜನ್ಮಗಳ ನಂತರ ವಿಕಾರಿಗಳಾದರು. ಈಗ ಪುನಃ ನಿರ್ವಿಕಾರಿಗಳಾಗಬೇಕಾಗಿದೆ. ಆದರೆ ಪುರುಷಾರ್ಥ ಮಾಡಿಸುವವರು ಅವಶ್ಯವಾಗಿ ಬೇಕಾಗಿದೆ. ಈಗ ನಿಮಗೆ ತಂದೆ ತಿಳಿಸಿದ್ದಾರೆ, ಮಕ್ಕಳೇ ನೀವು ಕಲ್ಪದ ಹಿಂದಿನ ಅದೇ ನನ್ನ ಮಕ್ಕಳಾಗಿದ್ದೀರಾ. ಬಾಬಾ ತಾವು ಸಹ ಕಲ್ಪದ ಹಿಂದಿನವರೇ ಆಗಿದ್ದೀರೆಂದು ಮಕ್ಕಳು ಹೇಳುತ್ತೀರಾ? ತಂದೆ ತಿಳಿಸ್ತಾರೆ, ಕಲ್ಪದ ಹಿಂದೆಯೂ ಸಹ ನಿಮಗೆ ಓದಿಸಿ ರಾಜ್ಯ ಭಾಗ್ಯವನ್ನು ಕೊಟ್ಟಿದ್ದೆ. ಕಲ್ಪ ಕಲ್ಪವೂ ಇದೇ ರೀತಿ ಮಾಡುತ್ತಿರುತ್ತೇನೆ. ಡ್ರಾಮಾದಲ್ಲಿ ಏನೆಲ್ಲ ಆಯಿತು, ವಿಘ್ನಗಳು ಬಂದವೋ, ಇದು ಪುನಃ ಬರುತ್ತದೆ. ಇದೆಲ್ಲ ಮತ್ತೆ ನಡೆಯುತ್ತೆ. ಜೀವನದಲ್ಲಿ ಏನಾಗುತ್ತೆ ಎಂಬುದು ನೆನಪಂತೂ ಇರುತ್ತದೆಯಲ್ವಾ? ಇವರಿಗಂತೂ ಬ್ರಹ್ಮ ಬಾಬರವರಿಗಂತೂ ಎಲ್ಲವೂ ನೆನಪಿದೆ. ಹಳ್ಳಿಯ ಗೊಲ್ಲ ಬಾಲಕನಾಗಿದ್ದ, ಮತ್ತೆ ವೈಕುಂಠದ ಮಾಲೀಕ ಆದ ಅಂತ ಹೇಳುತ್ತಾರೆ ಅಲ್ವಾ? ವೈಕುಂಠದಲ್ಲಿ ಹಳ್ಳಿ ಇರುತ್ತ? ಇದು ಸಹ ತಾವು ತಿಳ್ಕೊಂಡಿದ್ದೀರಾ. ಈ ಸಮಯದಲ್ಲಿ ನಿಮಗೆ ಈ ಹಳೆಯ ಪ್ರಪಂಚವೇ ಹಳ್ಳಿಯಂತೆ ಇದೆ ಅಲ್ವಾ? ವೈಕುಂಠ ಎಲ್ಲಿ, ಈ ನರಕ ಎಲ್ಲಿ? ಮನುಷ್ಯರಂತೂ ದೊಡ್ಡ ದೊಡ್ಡ ಮಹಲ್ಲು ಕಟ್ಟಡಗಳನ್ನು ನೋಡಿ ಇದೇ ಸ್ವರ್ಗವಾಗಿದೆ ಎಂದು ತಿಳ್ಕೊಳ್ತಾರೆ. ತಂದೆ ತಿಳಿಸ್ತಾರೆ, ಇದೆಲ್ಲವೂ ಕಲ್ಲು ಮಣ್ಣಾಗಿದೆ, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಬೆಲೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ವಜ್ರಕ್ಕೆ ಇರುತ್ತೆ. ವಿಚಾರ ಮಾಡಿ, ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲುಗಳು ಹೇಗಿತ್ತು? ಅಲ್ಲಿ ಎಲ್ಲ ಗಣಿಗಳು ಸಂಪನ್ನವಾಗಿರುತ್ತದೆ, ಚಿನ್ನ ಹೇರಳವಾಗಿರುತ್ತೆ ಅಂದಾಗ ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು.
ಬೇಸರವಾದಾಗ ತಂದೆ ತಿಳಿಸ್ತಾರೆ, ಇಂತಹ ಒಳ್ಳೊಳ್ಳೆಯ ಆಡುಗಳನ್ನು ಹಾಕ್ಕೊಳ್ಳಿ, ಆಗ ನಿಮ್ಮನ್ನು ನೀವು ಖುಷಿಯಲ್ಲಿ ತರಬಹುದು. ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಬರುತ್ತದೆ. ನಿಮಗೆ ಗೊತ್ತಿದೆ, ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ಅದನ್ನು ಯಾರೂ ಎಂದೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅರ್ಧಕಲ್ಪಕ್ಕಾಗಿ ನಾವು ಸುಖಧಾಮದ ಮಾಲೀಕರಾಗುತ್ತೇವೆ. ನಾನು ಈ ಹದ್ದಿನ ರಾಜಧಾನಿಗೆ ವಾರಸುದಾರ ಆಗಿದ್ದೇನೆಂದು ರಾಜನ ಮಗು ತಿಳ್ಕೊಳ್ತಾರೆ ಅಂದಾಗ, ನಾವು ಬೇಹದ್ದಿನ ತಂದೆಗೆ ವಾರಸುದಾರರಾಗಿದ್ದೇವೆಂದು ನಿಮಗೆ ಎಷ್ಟು ನಶೆ ಇರಬೇಕು. ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ, ನಾವು 21 ಜನ್ಮಗಳಿಗಾಗಿ ವಾರಸುದಾರರಾಗುತ್ತೇವೆಂದು ಎಷ್ಟು ಖುಷಿ ಇರಬೇಕು. ಯಾರ ವಾರಸುದಾರರಾಗ್ತೀರಾ ಅವರನ್ನು ಅವಶ್ಯವಾಗಿ ನೆನಪು ಮಾಡಬೇಕು. ನೆನಪು ಮಾಡದೆ ವಾರಸುದಾರರಾಗಲು ಸಾಧ್ಯವಿಲ್ಲ. ನೆನಪು ಮಾಡಿ ಪವಿತ್ರರಾದಾಗ ವಾರಸುದಾರರಾಗುತ್ತೀರಾ. ನಿಮಗೆ ಗೊತ್ತಿದೆ, ನಾವು ಶ್ರೀಮಂತದಂತೆ ವಿಶ್ವಕ್ಕೆ ಮಾಲೀಕರು, ಡಬಲ್ ಕಿರೀಟಧಾರಿಗಳಾಗುತ್ತೇವೆ. ಜನ್ಮ ಜನ್ಮದಲ್ಲಿಯೂ ಸಹ ರಾಜ್ಯಭಾರ ಮಾಡುತ್ತೇವೆ. ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಪುಣ್ಯ ಮಾಡುತ್ತಾರೆ, ನಿಮ್ಮದು ಅವಿನಾಶಿ ಜ್ಞಾನ ಧನವಾಗಿದೆ. ನಿಮಗೆ ಎಷ್ಟು ದೊಡ್ಡ ಲಾಟರಿ ಸಿಗುತ್ತದೆ, ಕರ್ಮಗಳ ಅನುಸಾರವಾಗಿ ಫಲ ಸಿಗುತ್ತೆ ಅಲ್ವಾ. ಯಾರಾದರೂ ದೊಡ್ಡ ರಾಜನ ಮಗ ಇದ್ದರೆ ದೊಡ್ಡ ಲೌಕಿಕದ ಲಾಟರಿ ಸಿಗುತ್ತೆ ಅಂತ ಹೇಳುತ್ತಾರೆ. ಸಿಂಗಲ್ ಕಿರೀಟಧಾರಿಗಳು ಪೂರ್ತಿ ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯವಿಲ್ಲ. ಡಬಲ್ ಕಿರೀಟಧಾರಿಗಳು ವಿಶ್ವಕ್ಕೆ ಮಾಲೀಕರು ನೀವಾಗ್ತೀರಾ. ಆ ಸಮಯದಲ್ಲಿ ಮತ್ಯಾವ ರಾಜ್ಯವೂ ಸಹ ಇರುವುದಿಲ್ಲ. ನಂತರ ಅನ್ಯ ಧರ್ಮದವರು ಬರ್ತಾರೆ, ಅವರು ವೃದ್ಧಿಯನ್ನು ಪಡೆಯುವವರೆಗೆ ಮೊದಲಿನ ರಾಜರು ವಿಕಾರಿಗಳಾಗುವ ಕಾರಣ ಮತಭೇದದಲ್ಲಿ ಬಂದು ರಾಜ್ಯವನ್ನು ತುಂಡು ತುಂಡಾಗಿ ಮಾಡುತ್ತಾರೆ. ಮೊದಲು ಪೂರ್ತಿ ವಿಶ್ವದಲ್ಲಿ ಒಂದೇ ರಾಜ್ಯವಿತ್ತು. ಇದು ಹಿಂದಿನ ಜನ್ಮದ ಕರ್ಮ ಫಲವೆಂದು ಸತ್ಯಯುಗದಲ್ಲಿ ಹೇಳುವುದಿಲ್ಲ. ಈಗ ತಂದೆ ತಾವು ಮಕ್ಕಳಿಗೆ ಶ್ರೇಷ್ಠ ಕರ್ಮವನ್ನು ಕಲಿಸ್ತಿದ್ದಾರೆ. ಯಾರು ಎಂತಹ ಕರ್ಮವನ್ನು ಮಾಡ್ತಾರೆ ಅದಕ್ಕೆ ಪ್ರತಿಫಲ ಅದೇ ರೀತಿ ಸಿಗುತ್ತೆ. ಆದ್ದರಿಂದ ಒಳ್ಳೆಯ ಕರ್ಮವನ್ನೇ ಮಾಡಬೇಕು. ಯಾವುದೇ ಕರ್ಮ ಮಾಡ್ತೀರಾ, ಇದು ಎಂತಹ ಕರ್ಮ ಎಂಬುದು ಅರ್ಥವಾಗದಿದ್ದರೆ ಅದಕ್ಕಾಗಿ ಶ್ರೀಮತ ಪಡ್ಕೊಳ್ಬೇಕಾಗಿದೆ. ಮತ್ತೆ ಮತ್ತೆ ಪತ್ರಿಕೆಯ ಮೂಲಕ ಕೇಳಬೇಕು, ಅಂದರೆ ಬಾಬರವರಿಗೆ ಲೆಟರ್ ಬರೆದು ಶ್ರೀಮತವನ್ನು ಪಡ್ಕೊಳ್ಬೇಕು. ತಮಗೆ ಗೊತ್ತಿದೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಪತ್ರ ಬರೆಯಬಹುದು, ಆದರೆ ಅವರೊಬ್ಬರೇ ಅದನ್ನು ಓದುವುದಿಲ್ಲ. ಅವರ ಮುಂದೆ ಅನೇಕರು ಕಾರ್ಯದರ್ಶಿಗಳಿರುತ್ತಾರೆ, ಅವರು ಎಲ್ಲ ಪತ್ರಗಳನ್ನು ನೋಡ್ತಾರೆ, ಯಾವುದು ಮುಖ್ಯವಾಗಿರುತ್ತೆ ಅದನ್ನು ಪ್ರಧಾನಮಂತ್ರಿಯ ಟೇಬಲ್ ಮೇಲೆ ಇಡ್ತಾರೆ. ಇಲ್ಲಿಯೂ ಸಹ ಅದೇ ರೀತಿ ಆಗತ್ತೆ, ಮುಖ್ಯವಾದ ಪತ್ರಗಳಿಗೆ ಕೂಡಲೇ ಪ್ರತ್ಯುತ್ತರವನ್ನು ಕೊಡುತ್ತಾರೆ, ಉಳಿದದ್ದಕ್ಕೆ ಕೇವಲ ನೆನಪು ಪ್ರೀತಿಯನ್ನು ಬರೆದು ಕಳುಹಿಸುತ್ತಾರೆ. ಒಬ್ಬೊಬ್ಬರಿಗೂ ಸಹ ಪ್ರತ್ಯೇಕವಾಗಿ ಕುಳಿತು ಪತ್ರ ಬರೆಯಲು ಸಾಧ್ಯವಿಲ್ಲ, ಬಹಳ ಕಷ್ಟ ಆಗತ್ತೆ. ಮಕ್ಕಳಿಗೆ ಎಷ್ಟು ಖುಷಿ ಆಗತ್ತೆ, ಓಹೋ ಇದು ಬೇಹದ್ದಿನ ಪತ್ರ ಬಂದಿದೆ ಎಂದು. ಶಿವತಂದೆ ಬ್ರಹ್ಮರವರ ಮೂಲಕ ಪ್ರತ್ಯುತ್ತರವನ್ನು ನೀಡುತ್ತಾರೆ, ಮಕ್ಕಳಿಗೆ ಬಹಳ ಖುಷಿಯಾಗತ್ತೆ. ಎಲ್ಲರಿಗಿಂತ ಹೆಚ್ಚಿನದಾಗಿ ಬಂಧನದಲ್ಲಿರುವಂತಹವರು ಗದ್ಗದಿತರಾಗುತ್ತಾರೆ, ಓಹೋ ನಾವು ಬಂಧನದಲ್ಲಿದ್ದೇವೆ, ಬೇಹದ್ದಿನ ತಂದೆ ನಮಗೆ ಪತ್ರ ಬರೆಯುತ್ತಾರೆಂದು ಕಣ್ಣಿಗೊತ್ತುಕೊಳ್ತಾರೆ. ಅಜ್ಞಾನ ಕಾಲದಲ್ಲಿಯೂ ಸಹ ಪತಿಯನ್ನು ಪರಮಾತ್ಮ ಎಂದು ತಿಳ್ಕೊಳ್ಳುವಂತಹವರಿಗೆ ಪತಿಯಿಂದ ಪತ್ರ ಬಂದಾಗ ಅದಕ್ಕೆ ಮುತ್ತಿಟ್ಕೊಳ್ತಾರೆ. ನಿಮ್ಮಲ್ಲಿಯೂ ಸಹ ಬಾಬ್ ದಾದಾರವರ ಪತ್ರವನ್ನು ನೋಡಿ ಕೆಲವು ಮಕ್ಕಳು ರೋಮಾಂಚನವಾಗಿ ನಿಂತು ಬಿಡುತ್ತಾರೆ, ಆನಂದ ಬಾಷ್ಪಗಳು ಬರುತ್ತವೆ, ಅದಕ್ಕೆ ಮುತ್ತಿಡುತ್ತಾರೆ, ಕಣ್ಣುಗೊತ್ಕೊಳ್ತಾರೆ, ಬಹಳ ಪ್ರೀತಿಯಿಂದ ಪತ್ರವನ್ನು ಓದ್ತಾರೆ. ಪ್ರತಿದಿನದ ಮುರುಳಿ ಏನಿದೆ, ಇದು ಭಗವಂತ ನಮಗೆ ಬರೆದಿರುವಂತಹ ಪತ್ರವಾಗಿದೆ. ಈ ಮುರುಳಿಯ ಜೊತೆಯಲ್ಲಿ ನಮಗೆ ಅಷ್ಟು ಪ್ರೀತಿ ಅಷ್ಟು ಭಾವನೆ ಬರಬೇಕು. ಹೇಳ್ತಾರೆ ಬಂಧನದಲ್ಲಿರುವಂತಹವ್ರು ಕಡಿಮೆನಾ,
ಕೆಲವು ಮಕ್ಕಳ ಮೇಲೆ ಮಾಯೆ ಜಯ ಗಳಿಸಿಬಿಡುತ್ತೆ ಕೆಲವರು ತಿಳ್ಕೊಳ್ಳುತ್ತಾರೆ ನಾವಂತೂ ಅವಶ್ಯವಾಗಿ ಪವಿತ್ರರಾಗಿರಬೇಕು ಭಾರತ ನಿರ್ವಿಕಾರಿಯಾಗಿತ್ತು ಅಲ್ವಾ ಈಗ ವಿಕಾರಿಯಾಗಿದೆ ಯಾರು ಈ ರೀತಿ ಈಗ ನಿರ್ವಿಕಾರಿಗಳಾಗಿರುತ್ತಾರೆ ಅವರೇ ಪುರುಷಾರ್ಥ ಮಾಡುತ್ತಾರೆ ಕಲ್ಪದ ಹಿಂದಿನಂತೆ ತಾವು ಮಕ್ಕಳು ಬಹಳ ಸಹಜವಾಗಿ ತಿಳಿಸಬಹುದು ನಿಮ್ಮದಿದು ಯುಕ್ತಿಯಾಗಿದೆ ಗೀತಾ ಯುಗ ನಡೆಯುತ್ತಿದೆ ಗೀತೆಗೆ ಪುರುಷೋತ್ತಮ ಯುಗವೆಂದು ಹೇಳಲಾಗುತ್ತೆ ಅಂದಾಗ ನೀವು ಈ ರೀತಿ ಬರೆಯಿರಿ ಇದು ಗೀತೆಯ ಪುರುಷೋತ್ತಮ ಯುಗವಾಗಿದೆ ಈಗ ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗುತ್ತದೆ ತಮ್ಮ ಬುದ್ಧಿಯಲ್ಲಿ ಇದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಕ ಆಗಿದ್ದಾರೆ ಅವರಿಂದ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಚೆನ್ನಾಗಿ ಓದಿದರೆ ಡಬಲ್ ಕಿರೀಟಧಾರಿಗಳಾಗುತ್ತೇವೆ ಇದು ದೊಡ್ಡ ಶಾಲೆಯಾಗಿದೆ ರಾಜಧಾನಿ ಸ್ಥಾಪನೆಯಾಗುತ್ತದೆ ಪ್ರಜೆಗಳು ಸಹ ಅನೇಕ ಪ್ರಕಾರದವರು ತಯಾರಾಗುತ್ತಾರೆ ರಾಜಧಾನಿ ವೃದ್ಧಿ ಆಗುತ್ತಾ ಹೋಗುತ್ತೆ ಕಡಿಮೆ ಜ್ಞಾನ ಪಡೆಯುವಂತಹವರು ಕೊನೆಯಲ್ಲಿ ಬರ್ತಾರೆ ಯಾರು ಎಂತಹ ಪುರುಷಾರ್ಥ ಮಾಡುತ್ತಾರೆ ಅವರು ಅಲ್ಲಲ್ಲಿ ಬರ್ತಾರೆ ಇದೆಲ್ಲವೂ ಸಹ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ಡ್ರಾಮಾದ ಚಕ್ರ ಪುನರಾವರ್ತನೆ ಆಗುತ್ತೆ ಅಲ್ವಾ ನೀವೀಗ ತಂದೆಯಿಂದ ಆಸ್ತಿಯನ್ನ ಪಡೆದುಕೊಳ್ಳುತ್ತಾ ಇದ್ದೀರಾ ತಂದೆ ಹೇಳ್ತಾರೆ ಪಾವನರಾಗಿರಿ ಇದರಲ್ಲಿ ಯಾರಾದರೂ ವಿಘ್ನ ಹಾಕಿದ್ರೆ ಅದರ ಚಿಂತೆ ಮಾಡಬೇಡಿ ನೀವು ಮಹಾವೀರರಾಗಿ ತಿನ್ನಲು ರೊಟ್ಟಿ ಅಂತೂ ಸಿಗುತ್ತೆ ಅಲ್ವಾ ಮಕ್ಕಳು ಪುರುಷಾರ್ಥ ಮಾಡಬೇಕು ಆಗ ನೆನಪಿರುತ್ತೆ ಅಂತಾರೆ ಬಾಬರವರು ತಂದೆ ಭಕ್ತಿ ಮಾರ್ಗದ ಉದಾಹರಣೆಗಳನ್ನು ಹೇಳುತ್ತಾರೆ ಪೂಜೆಯ ಸಮಯದಲ್ಲಿ ಬುದ್ಧಿಯೋಗ ಹೊರಗೆ ಹೋದರೆ ತಮ್ಮ ಕಿವಿಯನ್ನು ಹಿಡ್ಕೊಳ್ತಿದ್ರು ಪೆಟ್ಟನ್ನು ಕೊಟ್ಕೊಳ್ತಾ ಇದ್ರು ಈಗಂತೂ ಇದು ಜ್ಞಾನ ಮಾರ್ಗವಾಗಿದೆ ಇದರಲ್ಲಿಯೂ ಮುಖ್ಯವಾದ ಮಾತಾಗಿದೆ ನೆನಪು ನೆನಪು ಮರೆತು ಹೋದರೆ ತಮಗೆ ತಾನು ಪೆಟ್ಟು ಕೊಟ್ಟುಕೊಳ್ಳಬೇಕು ಮಾಯೆ ನನ್ನ ಮೇಲೆ ಯಾಕೆ ಜಯ ಗಳಿಸುತ್ತದೆ ನಾನು ಅಷ್ಟು ಕಚ್ಚಾ ಆಗಿದೆನಾ ನಾನಂತೂ ಇದರ ಮೇಲೆ ವಿಜಯ ಗಳಿಸಬೇಕು ಈ ರೀತಿ ನಿಮ್ಮನ್ನು ನೀವು ಸಂಭಾಲನೆ ಮಾಡಿಕೊಳ್ಳಬೇಕು ತಮ್ಮಂದಿಗೆ ತಾವು ಕೇಳಿಕೊಳ್ಳಿ ನಾನು ಇಷ್ಟು ಮಹಾವೀರ ಆಗಿದ್ದೇನೆಯ ಅನ್ಯರನ್ನು ಮಹಾವೀರರನ್ನಾಗಿ ಮಾಡುವ ಪುರುಷಾರ್ಥ ಮಾಡಬೇಕು ಎಷ್ಟೆಷ್ಟು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ತೀರಾ ಅಷ್ಟು ಶ್ರೇಷ್ಠ ಪದವಿ ಸಿಗುತ್ತೆ ತಮ್ಮ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳಲು ರೇಸ್ ಮಾಡಬೇಕು ಒಂದು ವೇಳೆ ನಮ್ಮಲ್ಲಿಯೇ ಕ್ರೋಧವಿದ್ದರೆ ಕ್ರೋಧ ಮಾಡಬಾರದೆಂದು ಹೇಗೆ ಹೇಳುವುದು ಅನ್ಯರಿಗೆ ಇದು ಸತ್ಯತೆ ಅಲ್ಲ ಅಂದಾಗ ನಾಚಿಕೆಯಾಗಬೇಕು ಅನ್ಯರಿಗೆ ತಿಳಿಸಿ ಅವರು ಶ್ರೇಷ್ಠರಾಗಿ ನಾವು ಕನಿಷ್ಠರಾಗಿ ಉಳಿದುಕೊಂಡರೆ ಇದು ಪುರುಷಾರ್ಥವ ಪಂಡಿತರ ಕಥೆಯಂತೆ ಆಯಿತು ತಂದೆಯನ್ನು ನೆನಪು ಮಾಡುತ್ತಾ ನೀವು ಈ ವಿಷಯ ಸಾಗರದಿಂದ ಕ್ಷೀರ ಸಾಗರಕ್ಕೆ ಹೊರಟು ಹೋಗುತ್ತೀರಾ ಬಾಕಿ ಈ ಎಲ್ಲ ಉದಾಹರಣೆಗಳನ್ನು ತಂದೆ ತಿಳಿಸ್ಕೊಡ್ತಾರೆ ಪುನಃ ಭಕ್ತಿಯಲ್ಲಿ ಪುನರಾವರ್ತನೆ ಆಗುತ್ತೆ ಭ್ರಮರಿಯ ಉದಾಹರಣೆ ಇದೆ ನೀವು ಬ್ರಾಹ್ಮಣಿಯರಾಗಿದ್ದೀರಾ ಅಲ್ವಾ ಬ್ರಹ್ಮಕುಮಾರರು ಬ್ರಹ್ಮಕುಮಾರಿಯರು ನೀವಂತೂ ಸತ್ಯಸತ್ಯವಾದ ಬ್ರಾಹ್ಮಣರಾಗಿದ್ದೀರಾ ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ ಅವಶ್ಯವಾಗಿ ಇಲ್ಲಿಯೇ ಇರ್ತಾರೆ ಅಲ್ವಾ ಅಲ್ಲಿರ್ತಾರೋ ನೀವು ಮಕ್ಕಳು ಬಹಳ ಬುದ್ಧಿವಂತರಾಗಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ತಂದೆಯ ಉಪಾಯವಾಗಿದೆ ತಿಳಿಸಲು ಈ ಚಿತ್ರಗಳು ಇವೆ ಇದರಲ್ಲಿ ಬರವಣಿಗೆಯು ಕೂಡ ಅದೇ ರೀತಿ ಇರಬೇಕು ಇದು ಗೀತೆಯ ಭಗವಂತನ ಯೋಜನೆಯಾಗಿದೆ ನಾವು ಬ್ರಾಹ್ಮಣರು ಜುಟ್ಟಿಗೆ ಸಮಾನರಾಗಿದ್ದೇವೆ ಇದು ಒಬ್ಬರ ಮಾತಲ್ಲ ಬ್ರಾಹ್ಮಣರು ಶಿಕ್ಕೆಗೆ ಸಮಾನರು ಅಲ್ವಾ ಈ ಸಮಯದಲ್ಲಿ ಬಹಳ ದೊಡ್ಡ ಪರಿವಾರ ಆಗುತ್ತೆ ಅಲ್ವಾ ನೀವೇ ಮತ್ತೆ ದೈವಿ ಪರಿವಾರದಲ್ಲಿ ಬರ್ತೀರಾ ಈ ಸಮಯದಲ್ಲಿ ನಿಮಗೆ ಬಹಳ ಖುಷಿಯಾಗತ್ತೆ ಏಕೆಂದರೆ ನಿಮಗೆ ಲಾಟರಿ ಸಿಗತ್ತೆ ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ವಂದೇ ಮಾತರಂ ಶಿವನ ಶಕ್ತಿ ಸೇನೆ ನೀವಾಗಿದ್ದೀರಾ ಅಲ್ವಾ ಆ ಸೇನೆಯೆಲ್ಲ ಅಸತ್ಯ ಸೇನೆಯಾಗಿದೆ ಬಹಳ ಜನ ಇರುವ ಕಾರಣ ಮನುಷ್ಯರು ತಬ್ಬಿಬ್ಬಾಗ್ತಾರೆ
ಆದ್ದರಿಂದ ರಾಜಧಾನಿ ಸ್ಥಾಪನೆ ಆಗುವುದರಲ್ಲಿ ಪರಿಶ್ರಮವಾಗುತ್ತೆ. ತಂದೆ ತಿಳಿಸ್ತಾರೆ, ಈ ನಾಟಕ ಮಾಡಿ ಮಾಡಲ್ಪಟ್ಟಿದೆ, ಇದರಲ್ಲಿ ನನ್ನದು ಪಾತ್ರವಿದೆ, ನಾನು ಸರ್ವಶಕ್ತಿವಂತನಾಗಿದ್ದೇನೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಪವಿತ್ರರಾಗುತ್ತೀರಾ. ಎಲ್ಲದಕ್ಕಿಂತ ದೊಡ್ಡ ಅಯಸ್ಕಾಂತ ಶಿವ ತಂದೆಯಾಗಿದ್ದಾರೆ, ಅವರೇ ಅತಿ ಮೇಲೆ ಇರುತ್ತಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಸದಾ ಇದೇ ನಶೆ ಹಾಗೂ ಖುಷಿ ಇರಬೇಕು. ನಾವು 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಗೆ ವಾರಸುದಾರರಾಗಿದ್ದೇವೆ. ಯಾರಿಗೆ ವಾರಸುದಾರರಾಗಿದ್ದೀರಾ ಅವರನ್ನು ನೆನಪು ಮಾಡಬೇಕು ಮತ್ತು ಅವಶ್ಯವಾಗಿ ಪವಿತ್ರರಾಗಬೇಕು. ಎರಡನೇ ಪಾಯಿಂಟು, ತಂದೆ ಯಾವ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಅದೇ ಕರ್ಮವನ್ನು ಮಾಡಬೇಕು, ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಬೇಕು. ವರದಾನ, ಮನಸ್ಸಿನ ಮೇಲೆ ಪೂರ್ತಿ ಗಮನ ಕೊಡುವಂತಹ ಏರುವ ಕಲೆಯ ಅನುಭವಿ ವಿಶ್ವ ಪರಿವರ್ತಕ ಭವ. ವಿಶ್ಲೇಷಣೆ, ಈಗ ಅಂತಿಮ ಸಮಯದಲ್ಲಿ ಮನಸ್ಸಿನ ಮೂಲಕವೇ ವಿಶ್ವ ಪರಿವರ್ತನೆಗೆ ನಿಮಿತ್ತರಾಗಬೇಕು. ಆದ್ದರಿಂದ ಈಗ ಮನಸ್ಸಿನ ಒಂದು ಸೆಕೆಂಡ್ ಸಹ ವ್ಯರ್ಥವಾಯಿತೆಂದರೆ ಬಹಳಷ್ಟು ಕಳೆದುಕೊಳ್ಳುತ್ತೀರಾ. ಒಂದು ಸಂಕಲ್ಪವನ್ನು ಸಹ ಸಾಧಾರಣ ಮಾತೆಂದು ತಿಳಿಯಬೇಡಿ. ವರ್ತಮಾನ ಸಮಯ ಸಂಕಲ್ಪದ ಅಲ್ಚಲ್ಲೂ ಸಹ ದೊಡ್ಡ ಅಲ್ಚಲ್ಲೆಂದು ಪರಿಗಣಿಸಲಾಗುವುದು. ಏಕೆಂದರೆ ಈಗ ಸಮಯ ಬದಲಾಗಿದೆ, ಪುರುಷಾರ್ಥದ ಗತಿಯೂ ಸಹ ಬದಲಾಗಿದೆ. ಆದ್ದರಿಂದ ಸಂಕಲ್ಪದಲ್ಲಿಯೂ ಸಹ ಫುಲ್ ಸ್ಟಾಪ್ನ ಅವಶ್ಯಕತೆ ಇದೆ. ಯಾವಾಗ ಮನಸ್ಸಿನ ಮೇಲೆ ಇಷ್ಟು ಗಮನ ಕೊಡುತ್ತೀರಾ ಆಗ ಏರುವ ಕಲೆಯ ಮೂಲಕ ವಿಶ್ವ ಪರಿವರ್ತಕರಾಗಲು ಸಾಧ್ಯ. ಸ್ಲೋಗನ್, ಕರ್ಮದಲ್ಲಿ ಯೋಗದ ಅನುಭವವಾಗುವುದು, ಅಂದರೆ ಅರ್ಥ ಕರ್ಮಯೋಗಿ ಆಗುವುದಾಗಿದೆ. ಓಂ ಶಾಂತಿ.